ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಇವತ್ತು 3rd August 2018. ಇವತ್ತು ಇಂಪಾರ್ಟೆಂಟ್ ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಇವತ್ತು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಯಾವುದಿರೋದು ಅಂತಂದರೆ ಡ್ರೋನ್ಸ್ ಬಗ್ಗೆ ಇದೆ. ಸೊ ಫಸ್ಟ್ ಆಫ್ ಆಲ್ ನಾವು ಡ್ರೋನ್ಸ್ ಅಂತಂದರೆ ಏನು ಅಂತ ಸ್ವಲ್ಪ ಬೇಸಿಕ್ಕಾಗಿ ಅರ್ಥ ಮಾಡ್ಕೊಳೋಣ, ಆಮೇಲೆ ಡೀಟೇಲಾಗಿ ನಾವು ತಿಳ್ಕೊಬೋದು. ಸೊ ಈ ಥರ ಇರುತ್ತೆ, ಇದೊಂದು ಕ್ಯಾಮ್ರಾ ಇರೋ ಡ್ರೋನು. ಸೊ ಇಲ್ಲಿ ಕ್ಯಾಮ್ರಾ ಇದೆ, ಇದಕ್ಕೆ ಇಲ್ಲಿ ಪ್ರೊಪೆಲ್ಲರ್ಸ್ ಅಂತಾರೆ. ಇದಕ್ಕೆ ಇದೊಂಥರ ಹೆಲಿಕಾಪ್ಟರ್ ಥರ ಇದಿರುತ್ತಲ್ಲ, ವಿಂಗ್ಸ್ ಇರುತ್ತಲ್ಲ, ಇದಕ್ಕೆ ಪ್ರೊಪೆಲ್ಲರ್ಸ್ ಅಂತಾರೆ. ಸೊ ಇದಕ್ಕೆ ಆಪರೇಟ್ ಮಾಡೋಕ್ಕೆ ಒಂದು ರಿಮೋಟ್ ಥರ ಇರುತ್ತೆ, ಅಲ್ಲಿ ನೀವು ಫೋನ್ ಹಾಕ್ಕೋಬೋದು, ಇಲ್ಲ ಅವ್ರದ್ದೇ ಆದಂಥ ಒಂದು ಸ್ಕ್ರೀನ್ ಇರುತ್ತೆ. ಆ ಸ್ಕ್ರೀನ್ ಒಂಥರ ಈ ಥರ ಇರುತ್ತೆ, ಇದರಿಂದ ನೀವು ಆಪರೇಟ್ ಮಾಡಿಕೊಂಡು ಇದರಿಂದ ಸಿಗ್ನಲ್ನ ಟ್ರಾನ್ಸ್ಮಿಟ್ ಮಾಡಿಕೊಂಡು ಈ ಕ್ಯಾಮ್ರಾ ಏನು ನೋಡ್ತಾ ಇದೆ ಅಂತ ಹೇಳ್ಬಿಟ್ಟು ನೀವಿಲ್ಲಿ ಡಿಸ್ಪ್ಲೇ ನೋಡ್ಕೊತಾ ಇರ್ಬೋದು. ಸೊ ಇದು ಯೂಶ್ವಲಾಗಿ ಜರ್ನಲಿಸಮಲ್ಲಿ ಅಥವಾ ಫಿಲ್ಮಿಂಗಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಇದಷ್ಟೇ ಅಲ್ಲ, ಇದರ ಯೂಸು ಬೇರೆ ಯೂಸಸ್ಸು ಇದ್ದಾವೆ, ಅದು ಯಾವ್ಯಾವು ಅಂತ ನಾವು ಇವಾಗ ನೋಡೋಣ. ಸೊ ಫಸ್ಟ್ ಬಂದುಬಿಟ್ಟು ಮಿಲಿಟ್ರಿಯಲ್ಲಿ ಯೂಸ್ ಮಾಡ್ಬೋದು ಇದನ್ನು. ಮಿಲಿಟ್ರಿಯಲ್ಲಿ ಯಾವ ಥರ ಅಂತಂದರೆ ಬಾಂಬ್ನ ಡಿಟೆಕ್ಟ್ ಮಾಡೋಕ್ಕೆ. ಈ ಎಕ್ಸಾಂಪಲ್ಲು ಬಾಂಬ್ನ ಡಿಟೆಕ್ಟ್ ಮಾಡೋಕ್ಕೆ ಯಾರು ಇರ್ತಾರೆ ಅಂತಂದರೆ, ಈ ಥರ ಬಾಂಬ್ ಡಿಟೆಕ್ಟ್ ಮಾಡೋಕ್ಕೇ ಬೇರೆ ಏಜೆಂಟ್ಸ್ ಇರ್ತಾರೆ. ಅವರು ರಿಸ್ಕಿ ಇರುತ್ತೆ ಜಾಬು, ಅಂತಂದರೆ ಅಲ್ಲಿ ಬಾಂಬ್ ಡಿಟೆಕ್ಟ್ ಮಾಡಿದ್ರೆ ಅದು ಒಂಥರ ಬ್ಲಾಸ್ಟ್ ಆಗ್ಬೋದು, ಆಗದೇನೋ ಇರ್ಬೋದು, ಅಥವಾ ಅದನ್ನು ಸೇಫಾಗಿ ಬರ್ಬೋದು. ಆದರೆ ಇದನ್ನು ಡ್ರೋನ್ಸ್ನ ಯೂಸ್ ಮಾಡಿಕೊಂಡ್ರೆ ಅಕಸ್ಮಾತ್ ಏನಾದ್ರು ಬಾಂಬ್ ಡಿಟೆಕ್ಷನ್ ಏನಾದ್ರು ಆಗಿ ಅದನ್ನು ಇದು ಡಿಸ್ಕನೆಕ್ಟ್ ಮಾಡಲಿಲ್ಲ ಅಂದ್ರೂ ಕೂಡ ಮನುಷ್ಯರು ಯಾರು ಸಾಯಲ್ಲ ಇದರಲ್ಲಿ. ಸೊ ನೆಕ್ಸ್ಟು ಇನ್ನೊಂದು ಯಾವುದ್ರಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಸರ್ವೇಲೆನ್ಸಲ್ಲಿ ಯೂಸ್ ಮಾಡ್ತಾರೆ. ನಾವು ಬೇರೆ ಬೇರೆ ದೇಶ ಯಾವ್ಯಾವ ಥರ ಸರ್ವೇಲೆನ್ಸಲ್ಲಿ ಇದನ್ನು ಯೂಸ್ ಮಾಡ್ತಾ ಇದೆ, ಈಗ ಎಕ್ಸಾಂಪಲ್ಲು ಪಾಪ್ಯುಲೇಷನ್ ಸರ್ವೇಲೆನ್ಸ್ ಆಗಿರ್ಬೋದು, ಅಥವಾ ಬೇರೆ ಚಿಕ್ಕ ಚಿಕ್ಕ ಜಾಗದಲ್ಲಿ ಯಾವ್ಯಾವ ಥರ ಇದೆ ಮ್ಯಾಪಿಂಗ್ಗೋಸ್ಕರ, ಆ ಥರ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು ಸರ್ವೇಲೆನ್ಸಲ್ಲಿ. ಇನ್ನೊಂದು ಏರ್ ಸ್ಟ್ರೈಕ್ಸ್ಗೋಸ್ಕರ ಯೂಸ್ ಮಾಡ್ಕೊಂಡಿರ್ಬೋದು. ಇದು ಅನ್ಮ್ಯಾನ್ಡ್ ವೆಹಿಕಲ್ ಆಗಿರೋದ್ರಿಂದ ಏರ್ ಸ್ಟ್ರೈಕ್ಸ್ಗೂ ಯೂಸ್ ಮಾಡ್ಕೋಬೋದು, ಆವಾಗ ರಿಸ್ಕು ಕೂಡ ಕಮ್ಮಿ ಇರುತ್ತೆ. ಅಕಸ್ಮಾತ್ ಏನಾದ್ರು ಇದಕ್ಕೆ ಕೌಂಟರ್ ಸ್ಟ್ರೈಕ್ ಏನಾದ್ರು ಮಾಡಿದ್ರೆ ಯಾವ ಮ್ಯಾನ್ಲಿ ಲಾಸು ಏನೂ ಆಗಲ್ಲ. ನೆಕ್ಸ್ಟು ನಾನ್ ಮಿಲಿಟ್ರಿ ಯೂಸಸ್ಸು ಅಂತಂದರೆ ಫಿಲ್ಮಿಂಗು ಮತ್ತು ಜರ್ನಲಿಸಮು, ಅದ್ರ ಬಗ್ಗೆ ಹೇಳಿದ್ದೀನಿ. ಇನ್ನೊಂದು ನೆಕ್ಸ್ಟು ಅಮೆಝಾನು 2020 ಅಥವಾ 2022 ವರೆಗೂ ಶಿಪ್ಪಿಂಗು ಮತ್ತು ಡೆಲಿವರಿ ಕೂಡ ಇದರಲ್ಲೇ ಮಾಡಬೇಕು ಅಂತ ಇದೆ, ಅಂತಂದರೆ ಏರ್ ಶಿಪ್ಪಿಂಗ್ ಮಾಡಬೇಕು ಅಂತ ಇದ್ದಾವೆ. ಇವಾಗ ನಾವು ಹೆಂಗೆ ಆನ್ಲೈನು ಗೂಡ್ಸ್ನ ಆರ್ಡರ್ ಮಾಡ್ತೀವಿ, ಆ ಥರ ನಾವು ಗೂಡ್ಸ್ನ ಆರ್ಡರ್ ಮಾಡಿದಾಗ ಇದೇನು ಮಾಡುತ್ತೆ ಅಂತಂದರೆ ಡ್ರೋನೇ ಆ ಗೂಡ್ಸ್ನ ಒಂದು ಡೆಲಿವರಿ ತೊಗೊಂಬಂದ್ಬಿಟ್ಟು ಅಡ್ರೆಸ್ಸಲ್ಲಿ ಕೊಡುತ್ತೆ. ಇದು ಶಿಪ್ಪಿಂಗ್ ಮತ್ತು ಡೆಲಿವರಿಯಲ್ಲೂ ಕೂಡ ಯೂಸ್ ಮಾಡ್ತಾರೆ ಇದನ್ನು. ನೆಕ್ಸ್ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಯೂಸ್ ಮಾಡಬೇಕು ಅಂತ ಇದ್ದಾರೆ ಇದನ್ನು. ನೆಕ್ಸ್ಟು ರೆಸ್ಕ್ಯೂ ಆಪರೇಷನು, ಹೆಲ್ತ್ ಕೇರು, ಆ ಥರ ಬೇರೆ ಬೇರೆ ಫೀಲ್ಡ್ಸಲ್ಲಿ ಡ್ರೋನ್ಸ್ನ ಯೂಸ್ ಮಾಡಬೇಕು ಅಂತ ಇದ್ದಾರೆ. ಸೊ ಅದೇ ಥರ ಇವಾಗ ಬೇರೆ ಸ್ಟೇಟ್ಸು ಕೂಡ, ಕರ್ನಾಟಕ ಸೇರಿದಂತೆ ಬೇರೆ ಸ್ಟೇಟ್ಸು ಕೂಡ ತುಂಬಾ ಡ್ರೋನ್ಸ್ನ ಯೂಸ್ ಮಾಡ್ತಾ ಇದೆ. ಸೊ ನಾವು ಇವಾಗ ರೀಸೆಂಟಾಗಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ. ಪೈಲಟ್ ಪ್ರಾಜೆಕ್ಟ್ ಯಾವ್ದ್ರ ಬಗ್ಗೆ ಇತ್ತು ಅಂತಂದರೆ ಏರಿಯಾನ ಮ್ಯಾಪ್ ಮಾಡೋಕ್ಕೆ, ಎಕ್ಸಾಕ್ಟಾಗಿ ಎಷ್ಟು ಜಾಗ ಇದೆ, ಎಷ್ಟು ಜಾಗದಲ್ಲಿ ರೆಸಿಡೆನ್ಸಸ್ ಇದ್ದಾವೆ, ಎಷ್ಟು ಜಾಗದಲ್ಲಿ ಅಂಗಡಿಗಳಿದ್ದಾವೆ, ಎಷ್ಟು ಜಾಗ ವೇಸ್ಟ್ ಆಗಿದೆ, ಯಾವ ಥರ ಜಾಗ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು RT ನಗರಲ್ಲಿ ಇದು ಪೈಲಟ್ ಪ್ರಾಜೆಕ್ಟ್ ನಡೀತು. ಸೊ ಅದೇ ಥರ ಇವಾಗ ಡ್ರೋನ್ಸ್ ಮೇಲೇ ಒಂದು ಪಾಲಿಸಿ ತರಬೇಕು ಅಂತ ಇದ್ದಾರೆ. ಡ್ರೋನ್ಸು ಯಾವ ಥರ ಗೈಡ್ಲೈನ್ಸ್ ಏನೇನಿರಬೇಕು, ಡ್ರೋನ್ಸ್ ಎಲ್ಲಿ ಕನ್ಸ್ಟ್ರಕ್ಟ್ ಆಗಬೇಕು, ಯಾರು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಡ್ರೋನ್ಸ್ನ, ಯಾವ್ಯಾವ್ದ್ರಲ್ಲಿ ಯೂಸ್ ಮಾಡ್ಕೋಬೋದು ಅಂತ. ಸೊ ಆದರೆ ಇವತ್ತು ನ್ಯೂಸಲ್ಲಿದ್ದು ಮೂರು ಫೀಲ್ಡ್ಸಲ್ಲಿ ಯೂಸ್ ಮಾಡ್ಕೋಬೇಕು ಅಂತ. ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟಿಗೆ, ಒಂದು ಟ್ರಾಫಿಕ್ನ ನೋಡ್ಕೊಳ್ಳೋಕ್ಕೆ, ಇನ್ನೊಂದು ಅರ್ಬನ್ ಡೆವಲಪ್ಮೆಂಟಿಗೆ. ಟ್ರಾಫಿಕ್ ಮ್ಯಾನೇಜ್ಮೆಂಟು ಒಂದು, ಇನ್ನೊಂದು ಅರ್ಬನ್ ಡೆವಲಪ್ಮೆಂಟು, ಇನ್ನೊಂದು ಅಗ್ರಿಕಲ್ಚರಲ್ಲಿ. ಸೊ ಇದು ಟ್ರಾಫಿಕ್ ಮ್ಯಾನೇಜ್ಮೆಂಟಲ್ಲಿ ಯಾವ ಥರ ಯೂಸ್ ಮಾಡ್ತಾರೆ ಅಂತಂದರೆ, ಇದರಲ್ಲಿ ಇದು ಮಾನಿಟರಿಂಗ್ ಮಾಡುತ್ತೆ. ಅಂತಂದರೆ ಬರೀ ನೋಡ್ಕೊಳ್ಳುತ್ತೆ ಯಾವ ಥರ ಟ್ರಾಫಿಕ್ ಫ್ಲೋ ಇದೆ, ಆ ಗಾಡಿ ನಂಬರ್ ಏನು, ಯಾವ ಥರ ಗಾಡಿ, ಎಸ್ ಯು ವಿ ಇದೆಯೋ, ಸಿಡಾನ್ ಇದೆಯೋ, ಹ್ಯಾಶ್ ಬ್ಯಾಕ್ ಇದೆಯೋ, ಯಾವ ಥರ ಗಾಡಿ ಇದೆ ಅಂತ ನೋಡ್ಕೊಳ್ಳುತ್ತೆ, ಆ ನಂಬರ್ ಪ್ಲೇಟ್ ನೋಡುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಹೆಲ್ಪ್ ಆಗುತ್ತೆ. ಈ ಥರ ಒಂದು ರೋಡ್ ಇದೆ ಅಂತ ಅಂದ್ಕೊಳ್ಳಿ, ಡ್ರೋನ್ ಇಲ್ಲಿ ಸರ್ವೆಲೆನ್ಸ್ ಮಾಡ್ತಾ ಇರೋದ್ರಿಂದ ಏನು ಗೊತ್ತಾಗುತ್ತೆ, ಯಾವುದರಲ್ಲಿ ಕಂಜೆಷನು ಅಥವಾ ಯಾವುದರಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಈಗ ಗೊತ್ತಾಗೋದು ಡೇಟಾ ಏನಿರುತ್ತೆ, ಇಲ್ಲಿ ಒಬ್ಬರು ಪೊಲೀಸರು ಯಾರು ನಿಂತಿರ್ತಾರೆ, ಕನ್ಸರ್ನ್ ಪೊಲೀಸ್ ಯಾರು ನಿಂತಿರ್ತಾರಲ್ಲ, ಇವ್ರಿಗೆ ಈ ಡೇಟಾ ಕಳಿಸ್ತಾರೆ. ಇವರು ಈ ಡೇಟಾ ತೊಗೊಂಬಿಟ್ಟು ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಯಾವ ಥರ ಟ್ರಾಫಿಕ್ಕು ನೀಟಾಗಿ ಫ್ಲೋ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇವರು ಮ್ಯಾನೇಜ್ಮೆಂಟ್ ಮಾಡ್ಕೊತಾರೆ. ಸೊ ಈ ಥರ ಒಂದು ಪೈಲಟ್ ಪ್ರಾಜೆಕ್ಟ್ ನಡೆಸ್ತಾ ಇದ್ದಾರೆ. ಸೊ ಪೈಲಟ್ ಪ್ರಾಜೆಕ್ಟ್ ಅಂದರೆ ಏನು, ಒಂಥರ ಸುಮ್ಮನೆ ಟೆಂಪ್ರರಿ ಬೇಸಿಸಲ್ಲಿ ಪ್ರಾಜೆಕ್ಟ್ ನಡೆಸೋದು. ಅಕಸ್ಮಾತ್ ಏನಾದ್ರು ಸಕ್ಸಸ್ಫುಲ್ ಆದರೆ ಕಂಪ್ಲೀಟ್ ಓವರ್ ಆಲ್ ಸ್ಟೇಟ್ಗೆ ಇಂಪ್ಲಿಮೆಂಟ್ ಮಾಡೋದು. ಇವಾಗ ಪೈಲಟ್ ಪ್ರಾಜೆಕ್ಟ್ ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಸ್ವಲ್ಪ ಪಾರ್ಟ್ಗಳಲ್ಲಿ, ಅದೇ ಟ್ರಾಫಿಕ್ ನಿಗಾಣಕ್ಕೆ ಡ್ರೋನ್. ಅನ್ ಅಕಾಡೆಮಿಲೂ ಕೂಡ ಕೋರ್ಸಸ್ ಇದೆ, unacademy.com ಅಂತ ಹೋಗ್ಬಿಟ್ಟು ಅಲ್ಲಿ ನೀವು ಐ ದೀಪಕ್ ಚೌಹಾನ್ ಅಂತ ಹುಡುಕಿದ್ರೆ ಈ ಕೋರ್ಸಸ್ ಸಿಗುತ್ತೆ.
ನೀವೇನು ಮಾಡ್ಕೋಬೋದು ಅಂತಂದರೆ ಅಲ್ಲಿ ಫಾಲೋ ಮಾಡ್ಕೋಬೋದು. ಫಾಲೋ ಮಾಡಿದ್ರೆ ಏನಾಗುತ್ತೆ, ಯಾವುದೇ ಕೋರ್ಸಲ್ಲೂ ಕೂಡ ನಾನು ಏನೇ ಅಪ್ಡೇಟ್ಸ್ ಹಾಕಿದ್ರು, ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಅಪ್ಡೇಟ್ಸ್ ಬಂದುಬಿಟ್ಟಿರುತ್ತೆ, ಮೊಬೈಲಲ್ಲಿ ನಿಮಗೆ ನೋಟಿಫಿಕೇಶನ್ ಬಂದುಬಿಟ್ಟಿರುತ್ತೆ. ಸೊ ಇವಾಗಲೇ ಲೆಜಿಸ್ಲೇಚರ್ ಮೇಲೆ ಕಂಪ್ಲೀಟಾಗಿ ವೀಡಿಯೋಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಏನು ಬರುತ್ತೆ ಅಂತಂದರೆ, ಇದು ಕೆ ಪಿ ಎಸ್ ಸಿ ಮೇನ್ಸ್ ಟಾಪಿಕ್ ಇದೆ, ಇದು ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕಲ್ ಸಿಸ್ಟಮ್ ಡಿಸೆಂಟ್ರಲೈಸೇಷನ್ ಅಂತ. ಸೊ ಇದು ಮೇನ್ಸ್ ಟಾಪಿಕ್ಕು, ಇದರ ಲೆಜಿಸ್ಲೇಚರ್ ಕಂಪ್ಲೀಟ್ ಮಾಡಿದ್ದೀನಿ. ನಾಳೆಯಿಂದ ಇಲ್ಲಿ ಎಕ್ಸಿಕ್ಯೂಟಿವ್ಸ್ ಪಾರ್ಟ್ ಮಾಡ್ತಾಯಿದ್ದೀನಿ, ಮತ್ತು ಡೈಲಿ ಕರೆಂಟ್ ಅಫೇರ್ಸು ದ ಹಿಂದೂ ಕರೆಂಟ್ ಅಫೇರ್ಸ್ ಮಾಡ್ತಾ ಇರ್ತೀನಿ. ಸೊ ನೀವು ಅಲ್ಲಿ ಫಾಲೋ ಮಾಡಿಕೊಂಡ್ರೂ ಕೂಡ ರೆಗ್ಯುಲರಾಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ, ಬೇರೆ ಎಮ್ ಸಿ ಕ್ಯೂಸ್ ವೀಡಿಯೋಸು ಕೂಡ ಹಾಕ್ತಾ ಇರ್ತೀನಿ. ಸೊ ಇದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತಂದರೆ, ಡ್ರೋನ್ ಚಿತ್ರೀಕರಣ ಅಂತ ಒಂದು ಯೋಜನೆ ತಂದಿದ್ದಾರೆ. ಈ ಯೋಜನೆಯಲ್ಲಿ ಏನಾಗುತ್ತೆ ಅಂತಂದರೆ, ನೆಕ್ಸ್ಟ್ 3 ತಿಂಗಳವರೆಗೂ ಡೆಲ್ಲಿಯ ಒಂದು ಕಂಪನಿ, ಆ ಕಂಪನಿ ಹೆಸರು ಏನು ಅಂತಂದರೆ ಆಮ್ನಿ ಪ್ರೆಸೆಂಟ್. ಆಮ್ನಿ ಪ್ರೆಸೆಂಟ್ ಕಂಪನಿ, ಇದರಿಂದ ಟೆಕ್ನಿಷಿಯನ್ಸಿಂದ ಇದು ಡ್ರೋನ್ಸ್ನ ತೊಗೊಂಬಿಟ್ಟು ಇದನ್ನು ನೆಕ್ಸ್ಟ್ 3 ಮಂತ್ಸ್ವರೆಗೂ ಇದನ್ನು ಆಪ್ರೇಟ್ ಮಾಡಿ ನೋಡ್ಕೊತಾರೆ, ಯಾವ ಥರ ಇದನ್ನು ರಿಸಲ್ಟ್ ಬರ್ತಾ ಇದೆ, ಯಾವ ಥರ ಮಾನಿಟರ್ ಮಾಡ್ತಾ ಇದ್ದಾರೆ, ಯಾವ ಥರ ಇದರ ಎಫಿಷಿಯನ್ಸಿ ಇದೆ, ಮತ್ತು ಈ ಡ್ರೋನ್ಸ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ತರ್ತಾ ಇದಾರಲ್ಲ ಅದರ ಎಫಿಷಿಯನ್ಸಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಒಂದು ಅನಾಲಿಸಿಸ್ ಸಿಕ್ಕ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ, ನಮ್ಮ ಸ್ಟೇಟಲ್ಲಿನೇ ಸ್ವಲ್ಪ ಇವರು ಎನ್ಕರೇಜ್ ಮಾಡ್ತಾರೆ ಅಂತಂದರೆ, ನೀವೇ ಡ್ರೋನ್ಸ್ನ ಕನ್ಸ್ಟ್ರಕ್ಟ್ ಮಾಡಿ ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಸ್ವಲ್ಪ ಇನ್ಸೆಂಟಿವ್ಸ್ ಪ್ರೊವೈಡ್ ಮಾಡೋದು, ಸಬ್ಸಿಡಿ ಪ್ರೊವೈಡ್ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ನಮ್ಮ ಕರ್ನಾಟಕದಲ್ಲೇ ಎಲ್ಲ ಡ್ರೋನ್ಸು ಮ್ಯಾನುಫ್ಯಾಕ್ಚರು ಆಗುತ್ತೆ, ಅದನ್ನು ಕರ್ನಾಟಕದಲ್ಲೇ ಯೂಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಆ್ಯಕ್ಯುರಸಿ ತುಂಬ ಜಾಸ್ತಿ ಆಗುತ್ತೆ, ಟ್ರಾಫಿಕ್ ಮ್ಯಾನೇಜ್ಮೆಂಟು ಒಳ್ಳೆಯದಾಗುತ್ತೆ. ಇವಾಗ ನಿಯರ್ಲಿ 65 ಲ್ಯಾಕ್ವರೆಗೂ ಗಾಡಿಗಳಿದ್ದಾವೆ ನಮ್ಮದ್ರಲ್ಲಿ, ಆದರೆ ಸಿಟಿ ಒಳಗಡೆ ಮೂವಿಂಗ್ ಸ್ಪೀಡ್ ಎಷ್ಟಿದೆ ಅಂತಂದರೆ 10 ಕಿಲೋಮೀಟರ್ ಪರ್ ಅವರ್, ಅದಕ್ಕಿಂತ ಜಾಸ್ತಿ ಅಂತೂ ಸಿಟಿ ಒಳಗಡೆ ಸ್ಪೀಡ್ ಇಲ್ಲವೇ ಇಲ್ಲ. ಎಲ್ಲಾದರೂ ರಿಂಗ್ ರೋಡು, ಅಕಸ್ಮಾತ್ ಏನಾದರೂ ಸಿಟಿ ಔಟ್ಸ್ಕರ್ಟ್ಸು, ನೈಸ್ ರೋಡ್ ಏನಾದರೂ ಸಿಕ್ಕರೆ ಮಾತ್ರ ಸ್ಪೀಡು ಜಾಸ್ತಿ ಇರುತ್ತೆ, ಆದರೆ ಯೂಶ್ವಲಾಗಿ ಸ್ಪೀಡ್ ಎಷ್ಟಿರುತ್ತೆ ಅಂತಂದರೆ 10 ಕಿಲೋಮೀಟರ್ ಪರ್ ಅವರ್. ಸೊ ಇದನ್ನು ಮ್ಯಾನೇಜ್ ಯಾವ ಥರ ಮಾಡ್ಕೋಬೋದು, ಯಾವ ಥರ ಇದು 65 ಲಕ್ಷ ಗಾಡಿಗಳೆಲ್ಲ ಏನಿದ್ದಾವೆ ಇವಾಗ, ಮುಂದೇನು ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಸೊ ಇದನ್ನು ಯಾವ ಥರ ನಾವು ಮ್ಯಾನೇಜ್ ಮಾಡ್ಕೋಬೋದು ಯೂಶ್ವಲಾಗಿ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಈ ಸ್ಕೀಮ್ನ ತಂದಿದ್ದಾರೆ. ನೆಕ್ಸ್ಟು ಇದನ್ನು ಅಗ್ರಿಕಲ್ಚರಲ್ಲೂ ಕೂಡ ಯೂಸ್ ಮಾಡಬೇಕು ಅಂತ ಇದ್ದಾರೆ. ಸೊ ಇವಾಗ ನಾವು ಯಾವ್ದಾದ್ರು ಓದಿದ್ವಿ, ಟ್ರಾಫಿಕ್ ಬಗ್ಗೆ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಓದಿದ್ವಿ, ಅರ್ಬನ್ ಡೆವಲಪ್ಮೆಂಟಲ್ಲಿ ಮ್ಯಾಪಿಂಗ್ ಬಗ್ಗೆ ಓದಿದ್ವಿ. ಮ್ಯಾಪಿಂಗಲ್ಲಿ ಏನು ಮಾಡುತ್ತೆ ಅಂತಂದರೆ, ಒಂದು ಡ್ರೋನ್ನ ನೀವು ಬಿಟ್ಟರೆ ಅದಕ್ಕೆ 90 ಮಿನಿಟ್ಸಿಂದ 2 ಅವರ್ಸ್ವರೆಗೂ ಏನೋ ಟೈಮ್ ಇರುತ್ತೆ. ಸೊ ಅದರದ ಬ್ಯಾಟ್ರಿ ಲೈಫ್ ಇರುತ್ತೆ, ಆ ಟೈಮಲ್ಲಿ ಅದನ್ನು ಮೇಲಿಂದ ಬಿಟ್ಬಿಟ್ಟು ಅದನ್ನು ಕರೆಕ್ಟಾಗಿ ಮ್ಯಾಪಿಂಗ್ ಮಾಡ್ಕೊತಾ ಇರ್ಬೋದು, ಯಾವ್ಯಾವ ಕಡೆ ಎಷ್ಟೆಷ್ಟು ಜಾಗ ಯಾವ್ಯಾವ ಥರ ಯುಟಿಲೈಸ್ ಆಗಿದೆ ಅಂತ. ಸೊ ಇದೇನಾಗುತ್ತೆ, ಅರ್ಬನ್ ಡೆವಲಪ್ಮೆಂಟ್ ಪಾರ್ಟಲ್ಲಿ ಬರುತ್ತೆ. ನೆಕ್ಸ್ಟು ಅಗ್ರಿಕಲ್ಚರಲ್ಲಿ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಸೊ ಹಾವೇರಿ ಡಿಸ್ಟಿಕ್ನ ಇವಾಗ ಚೂಸ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಒಂದು ಹೋಬಳಿನ ಚೂಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇವಾಗ ಟೆಂಪರರಿ ಬೇಸಸಲ್ಲಿ ಅಲ್ಲಿ ಅಗ್ರಿಕಲ್ಚರ್ ಯಾವ ಥರ ಇದೆ, ಎಷ್ಟು ಸ್ಕ್ವೇರ್ ಮೀಟ್ರ್, ಎಷ್ಟು ಸ್ಕ್ವೇರ್ ಕಿಲೋಮೀಟ್ರಿಗೆ ಯಾವ್ಯಾವ ಥರ ಬೆಳೆ ಬೆಳೆದಿದ್ದಾರೆ, ಆ ಕ್ರಾಪ್ಸ್ ಯಾವ ಥರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಇವಾಗ ನೆಕ್ಸ್ಟ್ 3 ಮಂತ್ಸ್ ಏನಿದೆಯಲ್ಲ ಖರೀಫ್ ಸೀಸನ್ ಏನಿದೆಯಲ್ಲ, ಈ ಖರೀಫ್ ಸೀಸನಲ್ಲಿನೇ ಇದನ್ನು ನೋಡ್ಕೊತಾರೆ ಕರೆಕ್ಟಾಗಿ, ಯಾವ್ಯಾವ ಥರ ಯುಟಿಲೈಸೇಷನ್ ಆಗ್ತಾ ಇದೆ, ಕ್ರಾಪ್ ಯಾವ ಥರ ಯುಟಿಲೈಸೇಷನ್ ಆಗ್ತಾ ಇದೆ, ಯಾವ್ಯಾವ ಕಡೆ ಎಷ್ಟೆಷ್ಟು ಅಪ್ರಾಕ್ಸಿಮೇಟು ಒಂಥರ ಅಂದಾಜು ಬೆಳೆ ಎಷ್ಟು ಬಂದಿದೆ, ಎಷ್ಟು ಬಂದಿಲ್ಲ, ಯಾವ ಥರ ಲಾಸ್ ಆಗ್ತಾ ಇದೆ, ಯಾವ್ಯಾವ ಥರ ಬೆಳೆ ಬೆಳೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀಟಾಗಿ ಒಂದು ಅನಾಲಿಸಿಸ್ ಮಾಡ್ಕೊತಾರೆ. ಸೊ ಇದನ್ನು ಇದು ಪೈಲಟ್ ಪ್ರಾಜೆಕ್ಟ್ ಅಂತ ಏನು ಇಂಪ್ಲಿಮೆಂಟ್ ಮಾಡ್ತಾ ಇದಾರಲ್ಲ ಅಗ್ರಿಕಲ್ಚರಲ್ಲಿ, ಇದು ಹಾವೇರಿ ಡಿಸ್ಟ್ರಿಕ್ಟಲ್ಲಿ. ಸೊ ಅಕಸ್ಮಾತ್ ಇದು ಸಕ್ಸಸ್ಫುಲ್ ಆಗಿಬಿಟ್ರೆ ಓವರ್ಆಲ್ ಕರ್ನಾಟಕದಲ್ಲಿ ಯಾವ್ಯಾವ ಥರ ಬೆಳೀತಾ ಇದ್ದಾರೆ, ಯಾವ್ಯಾವ ಥರ ಹೆಲ್ಪ್ ಆಗುತ್ತೆ ಡ್ರೋನ್ನ ಯೂಸ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಓವರ್ಆಲ್ ಕರ್ನಾಟಕಕ್ಕೆ ಇದನ್ನು ಮುಂದೆ ಫ್ಯೂಚರಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಅದು ಡ್ರೋನ್ ರಿಲೇಟೆಡ್ ಬಂದಿರೋ ನ್ಯೂಸ್ ಇವತ್ತು.